ಮಳೆ ಹೊಡೆತಕ್ಕೆ ಅನ್ನದಾತರು ತತ್ತರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಳೆ ಬಿರುಗಾಳಿಗೆ ಮನೆ ತೋಟ ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಮುಂಗಾರು ಪೂರ್ವ ಮಳೆ ಹೊಡೆತಕ್ಕೆ ಅನ್ನದಾತರು ಅಕ್ಷರಶಃ ತತ್ತರಿಸಿದ್ದಾರೆ. ಪರಿಹಾರ ಸರ್ವೆ ವಿಚಾರಕ್ಕೆ ಅಧಿಕಾರಿಗಳ ನೀರಿಳಿಸಿದ್ದಾರೆ ಶಾಸಕರು. ಮಳೆ ಹಾನಿ ವೀಕ್ಷಣೆಯ ಬಳಿಕ ತುಳಸಿಗೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ತುಳಸಿಗೇರಿ, ದೇವನಾಳ, ಕೆರಕಲಮಟ್ಟಿ ಎಲ್ಲಾ ಕಡೆಗಳಲ್ಲೂ ಕೂಡ ಮಳೆ ಹಾನಿಯಾಗಿದೆ. ಬಿರುಗಾಳಿಗೆ ಮನೆಯ ಚಾವಣಿ, ತಗಡಿನ ಶೀಟ್ ಎಲ್ಲ ಕೂಡ ಹಾರಿ ಹೋಗಿದೆ. ಶೆಡ್ ಗಿಡಗಳಿಗೆ ರೂಲ್ಸ್ ಪ್ರಕಾರ ಪರಿಹಾರ ಇಲ್ಲ ಅಂತ ಅಧಿಕಾರಿ ಹೇಳಿದ್ದಾರೆ. ಆದರೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು. ಯಾಕೆ ಪರಿಹಾರ ಬರಲ್ಲ? ನಿಮ್ಮ ಮನೆಯಿಂದ ಏನಾದರೂ ಪರಿಹಾರವನ್ನ ಕೊಡ್ತೀರಾ? ನಿಮ್ಮ ರೂಲ್ಸನ್ನ ಹೇಳ್ಕೊಂಡು ಕೂತ್ರೆ ಬಡ ಜನರ ಗತಿಯೇನು? ಅವ್ರೇನು ಮಾಡಬೇಕು? ಮುಂಗಾರು ಪೂರ್ವ ಮಳೆಗೆ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ಮೊದಲೇ ಬೆಳೆ ಹಾನಿಯಾಗಿದೆ ಒಂದು ಕಡೆ, ಮತ್ತೊಂದು ಕಡೆ ಶೆಡ್ಗಳಾಗಿರ್ಬೋದು, ಜೊತೆಗೆ ಮನೆ ಆಗಿರ್ಬೋದು, ತೋಟ ಆಗಿರ್ಬೋದು, ಇದೆಲ್ಲವೂ ಕೂಡ ಸರ್ವನಾಶ ಆಗಿದೆ. ಈ ಶೆಡ್ಗಳಿಗೆಲ್ಲ ಕೊಡೋದಕ್ಕೆ ಬರಲ್ಲ ಪರಿಹಾರ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಹೇಳ್ತಾ ಇದ್ದಂತೆ. ಜೆ ಡಿ ಪಾಟೀಲ್ ಗರಂ ಆಗಿದ್ದಾರೆ. ಗರಂ ಆಗಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ರೂಲ್ಸನ್ನು ಹೇಳ್ಕೊಂಡು ಕೂತ್ಕೊಂಡ್ರೆ ಬಡವರು ಅದನ್ನು ಹೇಗೆ ಮಾಡಿಸ್ಬೇಕು? ಎಣ್ಣೆ ರೈತರಿಗೆ ಉಳಿತೆ ಅಂದ್ರೆ ಅದನ್ನ ಪಗಾರ ಕಟ್ ಮಾಡಿ ಕೊಡಿಸ್ತೀನಿ. ಸರ್ಕಾರ ಕೊಡ್ತೈತಿ.